ಮಂಡ್ಯ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ 85 ವರ್ಷ ಮೇಲ್ಪಟ್ಟ ಹಿರಿಯ ಮತದಾರರು ನಿನ್ನೆ ಅಂಚೆ ಮತದಾನ ಮಾಡಿದರು. ಮನೆಯಿಂದಲೇ ಮತ ಚಲಾವಣೆ ಮಾಡಲು ಅರ್ಜಿ ನಮೂನೆ 12D ಮೂಲಕ ನೋಂದಾಯಿಸಿಕೊಂಡಿರುವ ಮನೆಗಳಿಗೆ ಚುನಾವಣಾ ಅಧಿಕಾರಿಗಳು ತೆರಳಿ ಮತದಾರರಿಂದ ಅಂಚೆ ಮತಪತ್ರವನ್ನು ಸ್ವೀಕರಿಸಿದರು. ದೂರದರ್ಶನದೊಂದಿಗೆ ಹಿರಿಯ ಮತದಾರರಾದ ಲಲಿತಾ ರಾವ್ ಆರೋಗ್ಯದ ಸಮಸ್ಯೆಯಿಂದ ಮತಗಟ್ಟೆಗೆ ತೆರಳಿ ಮತದಾನ ಮಾಡುವುದು ಕಷ್ಟವಾಗಿತ್ತು. ಆದರೆ ಈಗ ಮನೆಯಿಂದಲೇ ತಮ್ಮ ಹಕ್ಕು ಚಲಾಯಿಸಲು ಚುನಾವಣಾ ಆಯೋಗ ಕೈಗೊಂಡಿರುವ ಕಾರ್ಯ ಶ್ಲಾಘನೀಯ ಎಂದರು. ಸ್ವಲ್ಪ ಕಾಲೆಲ್ಲ ಊದ್ಬಿಟ್ಟಿದೆ ನನಗೆ, ಓಡಾಡೋಕ್ಕೆ ಕಷ್ಟ ಆಗುತ್ತೆ. ತುಂಬ ಸಂತೋಷ ಆಗುತ್ತೆ ಈ ಥರ ನಮ್ಮಂಥವ್ರಿಗೆ ಮಾಡಿರೋದು. ತಾಲೂಕು ಚುನಾವಣಾ ವಲಯ ಅಧಿಕಾರಿ ವಿನೋದ್ ಕುಮಾರ್ ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ 15 ಗ್ರಾಮಗಳಿಗೆ ತೆರಳಿ ಇದುವರೆಗೂ 63 ಮತದಾರರು, 85 ವರ್ಷ ಮೇಲ್ಪಟ್ಟವರು ಹಾಗೂ 16 ಜನ ವಿಶೇಷಚೇತನರ ಮನೆಗೆ ತೆರಳಿ ಸೂಕ್ತ ದಾಖಲೆಯನ್ನು ಪರಿಶೀಲಿಸಿ ಅಂಚೆ ಮತಪತ್ರವನ್ನು ಸ್ವೀಕಾರ ಮಾಡಿರುವುದಾಗಿ ಮಾಹಿತಿ ನೀಡಿದರು. ವಿಕಲಚೇತನರು 16 ಜನ ಇದ್ದಾರೆ, ಎಲ್ಲರ ಮನೆಗೆ ಹೋಗಿ ಅವ್ರದ್ದು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಮತದಾನ ಮಾಡ್ತಾ ಇದ್ದೀವಿ. ಇವತ್ತಿಗೆ ನಮ್ಮದು ಈ ಮತದಾನ ಕಾರ್ಯಕ್ರಮ ಮುಗಿಯಿತು. ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಚಂದ್ರಶೇಖರಯ್ಯ ಶ್ರೀರಂಗಪಟ್ಟಣದಲ್ಲಿ 63 ಮತದಾರರು ನೋಂದಣಿ ಮಾಡಿಕೊಂಡಿದ್ದು ಈಗಾಗಲೇ 54 ಮಂದಿ ತಮ್ಮ ಮತವನ್ನು ಮನೆಯಿಂದಲೇ ಚಲಾವಣೆ ಮಾಡಿದ್ದಾರೆಂದು ಮಾಹಿತಿ ನೀಡಿದರು. ಇನ್ನು 54 ಪ್ಲಸ್ 9, ಇನ್ನು 9 ಜನ ಮತದಾರಿದ್ದಾರೆ. ಅದನ್ನು ಈ ದಿನ 3ನೇ ದಿನ ನಾವು ಕಂಪ್ಲೀಟ್ ಮಾಡಬೇಕಾಗಿದೆ. ಬೈ 5:30 ಸೊ ವೀ ಕ್ಯಾನ್ ಕಂಪ್ಲೀಟ್ ಹಂಗೆ ಅನಿಸುತ್ತೆ. 5:30 ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿ ಪೂರ್ಣ ಓಟನ್ನು ಹಾಕಿಸಿ ಆನಂತರ ಇದಕ್ಕೆ ಸೂಕ್ತ ದಾಖಲೆ ಏನಿದೆ ಅದನ್ನೆಲ್ಲ ವಿತ್ ಮೆಟೀರಿಯಲ್ಸ್ ನಾವು ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಅವರಿಗೆ ಒಪ್ಪಿಸ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ವೇಣು ಕಳೆದ ಬಾರಿಯಿಂದ ಈ ಬಾರಿ ಶೇಕಡಾವಾರು ಮತದಾನ ಹೆಚ್ಚಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು. 1,06,000 11,000 ನಮ್ಮದು ಗೆಲ್ಸಿದ್ದಾರೆ ವುಮೆನ್ಸು. ಅದರಲ್ಲಿ ನಮಗೆ ಮತದಾನಕ್ಕೆ ಯಾಕೆ ಒತ್ತು ಕೊಡ್ತಾ ಇದ್ದೀವಿ ಅಂದರೆ ಲಾಸ್ಟು ಕಳೆದ ಚುನಾವಣೆಯಲ್ಲಿ ಬರೀ 82% ಮತದಾನ ಆಗಿತ್ತು. ಅದರಲ್ಲಿ ಈ ಸರಿ ನಾವು 90%ಗಿಂತ ಮೇಲೆ ಅಷ್ಟು ನಮಗೆ ಎಲ್ಲರೂ ಮತದಾನ ಮಾಡಬೇಕು ಅಂತ ನಾವು ಸ್ವೀಪ್ ಕಾರ್ಯಕ್ರಮನ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಹಾಗೂ ಕೇಂದ್ರ ಸ್ಥಾನಗಳೆಲ್ಲ ಮಾಡ್ತಾ ಇದ್ದಾವೆ.